Subscribe now and press the bell icon. Never miss an update. ಗೌರಿ ಗಣೇಶ ಹಬ್ಬ ಬಂದಿದ್ದರೆ ಎಲ್ಲೆಡೆ ಸಂಭ್ರಮ ಸಡಗರ ಮನೆ ಮಾಡುತ್ತದೆ. ಗಣಪತಿಯ ವಿವಿಧ ವಿನ್ಯಾಸದ ವಿಗ್ರಹಗಳು ಮಾರುಕಟ್ಟೆಗೆ ಲಗ್ಗೆ ಇಡಲಾಗುತ್ತದೆ. ಆದರೆ ಕೊರೋನಾ ಹಿನ್ನೆಲೆಯಲ್ಲಿ ಗಣೇಶೋತ್ಸವದ ಆಚರಣೆಗೆ ನಿರ್ಬಂಧ ಹೇರಿದ್ದ ಬಗ್ಗೆ ಸಾರ್ವಜನಿಕರಿಂದ ವ್ಯಕ್ತವಾದ ಆಕ್ಷೇಪಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ COVID-19 ಹರಡುವುದನ್ನು ತಡೆಯುವುದು ಹಾಗೂ ಜನರಿಗೆ ಸಡಗರದ ಆಚರಣೆಗೂ ಅಡ್ಡಿಯಾಗದ ರೀತಿಯಲ್ಲಿ ಮಂಗಳವಾರ ಪರಿಷ್ಕೃತ ಮಾರ್ಗಸೂಚಿಯೊಂದನ್ನು ಪ್ರಕಟಿಸಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶ ಮೂರ್ತಿಯನ್ನ 4 ಅಡಿ ಎತ್ತರ ಸೇರಿದಂತೆ ಹಾಗೂ ಮನೆಯೊಳಗೆ 2 ಅಡಿ ಮೀರದಂತೆ ಪ್ರತಿಷ್ಠಾಪಿಸುವುದು, ಗಣೇಶ ಮೂರ್ತಿಗಳನ್ನ ತರುವಾಗ ಹಾಗೂ ವಿಸರ್ಜಿಸುವಾಗ ಯಾವುದೇ ಕಾರಣಕ್ಕಾಗಲಿ ಅಥವಾ ಯಾವುದೇ ಸಂದರ್ಭದಲ್ಲಾಗಲಿ ಯಾವುದೇ ರೀತಿಯ ಮೆರವಣಿಗೆ ಮಾಡುವಂತಿಲ್ಲ ಎಂದು ಆದೇಶ ಹೊರಡಿಸಿದೆ. ಇನ್ನು ಪಿಒಪಿ ಗಣಪತಿ ಮೂರ್ತಿಗಳ ನಿಷೇಧ ಹಿನ್ನೆಲೆಯಲ್ಲಿ ಮೈಸೂರಿನಾದ್ಯಂತ ಮಣ್ಣಿನ ಗಣಪ ಮೂರ್ತಿಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಈ ನಡುವೆ ಮಣ್ಣಿನ ಮೂರ್ತಿಯ ತಯಾರಿಕೆಯಲ್ಲಿ ತೊಡಗಿರುವ ಕಲಾವಿದರು ಗಣಪತಿ ಮೂರ್ತಿಗಳನ್ನ ಮಾಡಲಾಗಿದೆ. ಎಲ್ಲೆಡೆ ಪರಿಸರ ಸ್ನೇಹಿ ಗಣಪನ ಕೂಗು ಹೆಚ್ಚಾಗಿರುವುದರಿಂದ ಮಣ್ಣಿನ ಗಣಪ ಮೂರ್ತಿಗಳ ತಯಾರಿಕೆ ಮಾಡಲಾಗುತ್ತಿದ್ದ 2 ತಿಂಗಳ ಮುಂಚಿತವಾಗಿಯೇ ಮಣ್ಣಿನ ಮೂರ್ತಿ ತಯಾರಿಕೆಯಲ್ಲಿ ತೊಡಗಿರುವ ಕಲಾವಿದರು 1 ಅಡಿಯಿಂದ 4 ಅಡಿವರೆಗಿನ ಮಣ್ಣಿನ ಗಣೇಶ ಮೂರ್ತಿಗಳನ್ನ ತಯಾರಿಸಿದ್ದಾರೆ. ಜೇಡಿಮಣ್ಣನ್ನ ತಟ್ಟಿ ಹದಗೊಳಿಸಿ ಒಂದು ಆಕಾರಕ್ಕೆ ತರುವ ಕಲಾಕಾರರು ಮಣ್ಣಿನ ಗಟ್ಟಿಗೆ ಗಣಪನ ರೂಪ ಕೊಟ್ಟು ಎಲ್ಲರೂ ಪೂಜಿಸುವಂತೆ ಮಾಡುವ ಕಲಾವಿದರು ಕಲಿಯನ್ನೇ ನಂಬಿ ಬದುಕು ಸಾಗಿಸುವ ಕುಂಬಾರರು. ನನ್ನ ಹೆಸರು ಪುಟ್ಸ್ವಾಮಿ ಅಂತ. ಕೆಆರ್ ನಗರದಿಂದ ಬರೋದು, ತಾಯಿ ಮಗ. ಸುಮಾರು ವರ್ಷದಿಂದ ನಮ್ಮ ತಾಯಿ ಮೈಸೂರಿಗೆ ಇದು ಕುಲ ಕಸುಬು ಸುಮಾರು ವರ್ಷದಿಂದ ಮಾಡ್ತಾ ಇರೋದು. ಮೊದಲು ರಾಧಾಕೃಷ್ಣ ಗೊಂಬೆಗಳು ಸಟ್ಟೆ ಎಲ್ಲ ಮಾಡ್ತಾ ಇದ್ವು. ಆ ಇದರಿಂದ ಗಣಪತಿನ ಗೌರವನ್ನು ಮಾಡಕ್ ಸ್ಟಾರ್ಟ್ ಮಾಡೋದು. ಇದೇ ಒಂದು ವೃತ್ತಿ ನಮ್ದು. ಆದ್ರಿಂದ ನಾವು ಸ್ವಲ್ಪ ಸರಿ ಬಂದು ಮಾಡಿದ್ರಲ್ಲೇ ನಮ್ಮ ಜೀವನ. ಇದ್ರ ಪ್ರೊಸೆಸಿಂಗ್ ಹೆಂಗೆ ಸರ್ ಗಣಪತಿದು? ಎಲ್ಲ ಜನ ಚೆನ್ನಾಗಿ ಮಾಮೂಲಿ ಕೊರೋನಾ ಬಂದಿರೋದ್ರ ಆದಷ್ಟು ಮನೆಗಳಲ್ಲಿ ಕೂಡಿಸಿ ಅಂತ ಹೇಳಿರೋದ್ರಿಂದ ಆದಷ್ಟು ಜನ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಆದ್ರೂ ಪರವಾಗಿಲ್ಲ. ಇವಾಗ ನೀವು ಬೇಸಿಕಲಿ ನೀವು ಯಾವ ರೀತಿ ತಯಾರು ಮಾಡ್ತೀರಾ ಇದನ್ನ ಗಣಪ? ಬೇಸಿಕಲಿ ಫಸ್ಟು ಮಣ್ಣು ತಂದು ಮಣ್ಣು ತರಿಸಿ ಅದ ಒಂದೆರಡು ಮೂರು ದಿವಸ ಉಣಿ ಹಾಕಿ ಆಮೇಲೆ ಎರಡು ಮೂರು ಸಲ ತುಳಿದು ಅದ ಮಾಡಿಕೊಂಡು ಆಮೇಲೆ ಹಚ್ಚು ಮೋಲ್ಡಲ್ಲೇ ನಾವು ಮಾಡಬೇಕಾದ್ರೆ ಕೈ ಮಾಡೋಕ್ಕಾಗಲ್ಲ, ಫಿನಿಷಿಂಗ್ ಬರೋದಿಲ್ಲ. ಆ ಮೋಲ್ಡಲ್ಲಿ ಮಾಡೋದ್ರಿಂದ ಫಿನಿಷಿಂಗ್ ಬರೋದ್ರಿಂದ ಲುಕ್ ಆಗಿ ಕಾಣಿಸ್ತೀವಿ. ಎಲ್ಲ ವಾಟರ್ ಪೇಂಟೇ ಯೂಸ್ ಮಾಡೋದು. ಮತ್ತು ಇದು ಮಾಮೂಲಿ ಗೌರಿ ಜೇಡಿಮಣ್ಣ ಹಸಿ ಗಣಪತಿ ಅದೇ ಮಾಮೂಲಿ ಪೇಂಟಿಂಗ್ ಕೆಲವರು ತಗೊಳ್ತೀವಿ. ಆದ್ರಿಂದ ಇದು ನಂಜು ಮಳಿಗೆ ಈ ಕಡೆ ಅಗ್ರಹಾರ ಮತ್ತೆ ಮೃಗಾಲಯ ಆ ಕಡೆ ಸೈಡ್ ಅವರು ಇಟ್ಕೆ ಕೂಡ ಪೂಜೆ ಮಾಡೋಕ್ಕೆ ತಗೊಳ್ತೀವಿ. ನಾವು ಒಲಂಪಿಯಾ ಟ್ಯಾಕ್ಸಿಸ್ ಹತ್ರ ತಗೊಂಡೋಗಿ ಮಾರಾಟ. ಹೇಗಿದೆ ರೆಸ್ಪಾನ್ಸ್? ಏನು ಅಂದ್ರೆ 100 ರೂಪಾಯಿ 150 ರೂಪಾಯಿ ತರಾವರಿ ಇಷ್ಟೇ ಅಂತ ರೈಟ್ ಏನಿಲ್ಲ. ಯಾವ್ದೇ ಕೆಮಿಕಲ್ ಬಳಸಲ್ಲ, ಓನ್ಲಿ ಬರೀ ಮಣ್ಣು ಎಲ್ಲ ಮಣ್ಣೇನೆ ಕೆಮಿಕಲ್ ಬಳಸಲ್ಲ. ಮಾಮೂಲಿ ಇಲ್ಲಿ ಯಾವ ರೀತಿ ಮಾಡ್ತೀವಿ ಅದೇ ಫಿನಿಷಿಂಗ್. ಸೌಂಡ್ ಎಲ್ಲ ಹಂಚಿ ಕಣ್ಣಿಗೆ ಗುರ್ಗಂಜ ಯಾವುದೇ ಕೆಮಿಕಲ್ ಉಪಯೋಗಿಸಲ್ಲ. ಇನ್ನು ಕಳೆದ 30 ವರ್ಷದಿಂದ ಗಣಪತಿ ಮಾಡುತ್ತಿದ್ದೇನೆ, ತಂದೆ ಹೇಳಿಕೊಟ್ಟ ಕಸುಬನ್ನ ಮುಂದುವರಿಸಿಕೊಂಡು ಬರುತ್ತಿದ್ದೀನಿ, ಇದರ ಉದ್ದೇಶ ಪರಿಸರ ಉಳಿಸುವ ಸಲುವಾಗಿ ಗಣಪತಿ ಹಬ್ಬ ಶುರುವಾಗುವ 4-5 ತಿಂಗಳ ಹಿಂದಿನಿಂದಲೇ ಗಣಪತಿ ತಯಾರಿಕೆ ಮಾಡಲಾಗುವುದು, ಜೇಡಿಮಣ್ಣನ್ನ ಮಾತ್ರ ಬಳಸಿ ತಯಾರು ಮಾಡುತ್ತಿರುವ ಪರಿಸರ ಸ್ನೇಹಿ ಗಣಪತಿ ಇದಾಗಿದೆ, ವಾಟರ್ ಕಲರ್ ಬಣ್ಣ ಹಚ್ಚಿ ಗಣಪತಿ ತಯಾರಿಸಲಾಗುವುದು, ಯಾವುದೇ ರೀತಿಯ ಬಣ್ಣವನ್ನ ಪರಿಸರ ಗಣಪತಿಗೆ ಹಚ್ಚುವುದಿಲ್ಲ. ಆದರೆ ಈ ಬಾರಿ ಕೊರೋನಾ ವೈರಸ್ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ, ಆದ್ದರಿಂದ ಹೆಚ್ಚು ಗಣಪತಿ ಮೂರ್ತಿಗಳನ್ನ ಮಾಡಿಲ್ಲ, ಇದರಿಂದ ನಮ್ಮ ಸಮುದಾಯಕ್ಕೆ ಬಹಳಷ್ಟು ತೊಂದರೆಯಾಗಿದೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಚಾರ್ನಗರದವರು ಮೈಸೂರು ನಮ್ಮ ತಾಯಿ ಮನೆ, ಚಾರ್ನಗರದಿಂದ ಬಂದು ಇಲ್ಲಿ ಮಾಡ್ತೀವಿ. ಸುಮಾರು 40 ವರ್ಷದ ಮೇಲೆ ಆಯ್ತು ಮಾಡಕ್ ಶುರು ಮಾಡಿ. ಮೊದಲಾಗ ನಮ್ಮ ತಾಯಿ ಕಾಲದಲ್ಲಿ ಗೊಂಬೆ ಮಾಡ್ತಾ ಇದ್ರು, ಆಮೇಲೆ ಈ ಗಣಪತಿ ಮಾಡಕ್ ಶುರು ಮಾಡ್ತು. ಗೊಂಬೆಗಳು ಕೃಷ್ಣ ಎಲ್ಲ ಗೊಂಬೆಗಳು ಮಾಡ್ತಾ ಇದ್ರು.
ಈಗ ನಾವು ಅದೇ ಎಷ್ಟು ವರ್ಷದಿಂದ 40 ಮೇಲಾಯ್ತು ಗೌರಿ ಗಣಪತಿ ಮಾಡಕ್ಕೆ ಶುರು ಮಾಡಿ ಇದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವರ್ಷಕ್ಕೊಂದು ಸಾರಿ ಬರ್ತೀವಿ, ಒಂದು 15 ದಿವಸ ಅಂತ ಬರ್ತೀವಿ ಮಾಡೋದಕ್ಕೆ, ಹಸಿ ಗಣಪತಿ ಮಾಡೋಕ್ಕೆ. ಗೌರಿಗಳು ಮಾಡೋದಕ್ಕೆ ಒಂದು 2-3 ತಿಂಗಳು ಅಂತ ಬರ್ತಾ ಇತ್ತು. ಈಗ ಹಬ್ಬ ಆದ್ಮೇಲೆ ಊರ್ಗೊಂಡು ಹೇಗಿದೆ ಕೊರೋನಾ ಟೈಮ್? ಪರವಾಗಿಲ್ಲ, ಏನೋ ಈ ಸರಿ ಮಾಡಕ್ ಬಿಡೋಕಿಲ್ಲ ಅಂತ ಹೇಳ್ತಾ ಇದ್ರು. ಸದ್ಯ ಎಲ್ಲರೂ ಇದು ಮಾಡಿ ಸರಿ ಮಾಡ ಸ್ವಲ್ಪ ಮನೇಲಿ ಕೂತ್ಕೊಳ್ಳಿ ಅಂತ ಹೇಳೋರಿಗೆ ಅದನ್ನ ಮಾಡಿ ಹೊರಗಡೆ ಕೂರ್ಸೋದು ಮಾಡ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ಇದನ್ನ ಮನೇಲಿ ಕೂರ್ಸೋದನ್ನ ಮಾಡ್ತಾರೆ. ಜನರ ಪ್ರತಿಕ್ರಿಯೆ ಹೇಗಿದೆ? ಬರ್ತಾ ಇದ್ದಾರೆ? ಪರವಾಗಿಲ್ಲ, ಆದಷ್ಟು ಪರವಾಗಿಲ್ಲ. ಈಗ ಬಂದು ತಗೋತಾ ಇದಾರೆ ಗಣಪತಿ? ಎಲ್ಲ ಹೋಲ್ಸೇಲ್ ಬೆಲೆಗೆ ನಾವು ಕೊಡೋದು. ಅವ್ರು ಬಂದು ಹಳ್ಳಿ ಕಡೆ ಇರೋರು ಇಲ್ಲಿ ಸಿಟಿ ಕಡೆ ಅವರು ತಗೊಂಡಿದ್ದಾರೆ. ಇನ್ನು ಸುಮಾರು 45 ವರ್ಷಗಳಿಂದ ಗೌರಿ ಗಣೇಶ ಮೂರ್ತಿಗಳನ್ನ ಮಾಡಿಕೊಂಡು ಬರಲಾಗುತ್ತಿತ್ತು. ನಾನು KR ನಗರಕ್ಕೆ ಮದುವೆಯಾಗಿದ್ದವರು ಪ್ರತಿ ವರ್ಷ ಮೈಸೂರಿಗೆ ಬಂದು ಗೌರಿ ಗಣೇಶ ಮೂರ್ತಿಗಳನ್ನ ಮಾಡಲಾಗುತ್ತಿದೆ. ಇದಕ್ಕೆ ಸುಮಾರು 150 ಗಣಪತಿ ಮೂರ್ತಿಗಳನ್ನ ಮಾಡಲಾಗುತ್ತಿದೆ. ಈ ಬಾರಿ ಕೊರೋನಾ ವೈರಸ್ ಇರುವುದರಿಂದ ವ್ಯಾಪಾರ ವಹಿವಾಟು ಕಡಿಮೆಯಾಗಿದೆ ಅಂತ ಹೇಳಿದ್ದಾರೆ. ನನ್ನ ಹೆಸರು ಪುಟ್ಸ್ವಾಮಿ ಅಂತ. ನಮ್ಮ ಅಪ್ಪ ಕಾಲದಿಂದ ಒಂದು 35-40 ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಈ ಸಲ ಈ ಕೊರೋನಾನ ಮಹಾಮಾರಿ ಕೊರೋನಾ ಬಂದಿರೋದ್ರಿಂದ ಎಲ್ಲ ಜನಾಂಗದವ್ರಿಗೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಇದು ನಮ್ಮ ಜೇಡಿಮಣ್ಣಿನ ಗಣಪತಿ ನಾವು ತಯಾರು ಮಾಡೋ ಅಂಥ ಜನ ಎಲ್ಲರಿಗೂ ಈ ಸಲ ತುಂಬಾ ಏಟ್ ಬಿದ್ದಿದೆ, ತುಂಬ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಇದು ತೊಂದರೆ ಆಗಿರೋದ್ರಿಂದ ಎಲ್ಲ ಕಡೆ ಕೆಲಸ ಮಾಡೋರೆಲ್ಲ ಎದುರುಕೊಂಡು ಸರಿಯಾಗಿ ಕೆಲಸಗಳು ಯಾರು ಮಾಡಿಲ್ಲ. ಜೀವನಕ್ಕೆ ತೊಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋಗಿದೆ ನಮ್ಮವ್ರಿಗೆ. ಇದನ್ನೇ ಜೀವನ ಅಂತ ತಿಳ್ಕೊಂಡು ಅವರು ಕಾಲದಿಂದನೂ ಇದೇ ಕಸು ಮಾಡ್ಕೊಂಡು ಬರ್ತಿದ್ದಾರೆ. ಈ ಸರಿ ಇದು ಪ್ರಾಬ್ಲಮ್ ಆಗಿರೋದ್ರಿಂದ ಇದು ಕೆಲಸ ಯಾರು ಸರಿಯಾಗಿ ಮಾಡಿಲ್ಲ. ಐದು ದೊಡ್ಡ ಗಣಪತಿಗಳನ್ನ ಯಾರು ಮಾಡಕ್ ಹೋಗಿಲ್ಲ. ಸರ್ಕಲ್ ಕುಣಿಸೋಂಥ ಐಟಮ್ಗಳನ್ನ ಯಾರು ಮಾಡಕ್ ಹೋಗಿಲ್ಲ. ಸರ್ಕಾರದವ್ರೂ ದೊಡ್ಡ ಗಣಪತಿಗಳು ಮಾಡಕ್ ಹೋಗ್ಬೇಡಿ, ಸರ್ಕಲ್ ಕುಣಿಸಕ್ ಕೊಡಕ್ಕಿಲ್ಲ, ಕುಣಿಸೋದ್ರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ನೀವು ಅದು ತುಂಬಾ ನಿಮ್ಗೇನೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಾರೆ. ಹಂಗಾಗಿ ನಾವು ಅದನ್ನ ಮಾಡಕ್ ಹೋಗಿಲ್ಲ. ಜನನು ಅದ್ರ ಬಗ್ಗೆ ಯಾರನ್ನು ಬಂದು ಆರ್ಡರ್ ಕೊಡೋದಾಗ್ಲಿ ಮಾಡೋದಾಗ್ಲಿ ಜನನ ಯಾರು ಬಂದಿಲ್ಲ. ಈ ಮನೆ ಕೂರ್ಸೋ ಅಂತ ಐಟಮ್ನ ತಯಾರು ಮಾಡಿದ್ದೀವಿ. ಸರ್ಕಾರದವರು ಮನೇಲಿ ಕೂರ್ಸ್ಕೊಂಡು ಹಬ್ಬನ ಆಚರಿಸ್ಕೊಳ್ಳಿ ಅಂದಿರೋದ್ರಿಂದ ಜನ ಬಂದು ತಗೊಂಡು ಹೋಗ್ತಿದ್ದಾರೆ. ಸಣ್ಣ ಸಣ್ಣ ಗಣಪತಿ ಎಲ್ಲ ತಗೊಂಡು ಹೋಗ್ತಿದ್ದಾರೆ. ಮತ್ತೆ ಹೋಲ್ಸೇಲ್ ವ್ಯಾಪಾರ ಮಾಡುವಂಥವ್ರು ಜನಗಳು ಸ್ವಲ್ಪ ತಗೊಂಡು ಹೋಗಿದ್ದಾರೆ. ಮೈಸೂರು ಸಿಟಿಲೇ ಹೋಗಿದ್ದಾರೆ 3 ಕಡೆ. ಈ ಕಡೆ ನಾನು ಒಂದು ಮೈಸೂರಲ್ಲಿ ಒಂದು 3-4 ಕಡೆ ಕೊಡ್ತೀನಿ. ಅವರು ಈ ಸಲ ಸ್ವಲ್ಪ ಸ್ವಲ್ಪ ತಗೊಂಡು ಹೋಗಿ ಮಾರೋದು ಅಂದ್ಕೊಂಡು ತಗೊಂಡು ಹೋಗಿದ್ದಾರೆ. ಹಂಗಾಗಿ ಇದು ಈ ಸಲ ತೊಂದರೆ ಆಗಿರೋದ್ರಿಂದ ಎಲ್ಲರಿಗೂ ಹಿಂಸೆ ಆಗೋಗಿದೆ. ಸರ್ಕಾರದವರು ಇದನ್ನ ಗುರುತಿಸಿ ನಮ್ಮ ಜನಾಂಗದವ್ರಿಗೆ ಏನು ಸಹಾಯ ಮಾಡಬೇಕು ಅಂತ ಅವ್ರಿಗೆ ಅನ್ನಿಸ್ತದೆ. ನಮ್ಮ ಕಷ್ಟಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ಆ ಥರ ಆಗೋಗಿದೆ. ಈಗ ಆಗಿರೋ ಪ್ರಾಬ್ಲಮ್ಗೆ ಯಾರ ಹತ್ರ ಏನು ಹೇಳ್ಕೋಬೇಕು ಕಷ್ಟ ಅನ್ನೋದೇ ಗೊತ್ತಾಯ್ತಲ್ಲ. ಇದು ಎಲ್ಲರಿಗೂ ತೊಂದರೆ ಆಗಿರೋದ್ರಿಂದ ಏನು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಈಗ ಹಂಗಾಗ್ಬಿಟ್ಟಿದೆ. ಇದು ಹೇಳ್ಕೋಬೇಕಾದ್ರೆ ನಾವು ಸರ್ಕಾರದವ್ರ ಹತ್ರನೇ ಅವ್ರುಗಳೇನೆ ಇದನ್ನ ನಮ್ಮಂಥ ಜನಗಳ ಹತ್ರ ಜನಗಳಿಗೆ ಗುರುತಿಸಿ ಈ ಎಲ್ಲ ಪ್ರತಿಯೊಂದು ಕ್ಯಾಸ್ಟ್ ಅವ್ರಿಗೆ ಪ್ರತಿಯೊಂದು ಜನಾಂಗದವ್ರಿಗೂ ಒಂದು ಅಷ್ಟೋ ಇಷ್ಟೋ ಕಿಟ್ಗಳು ಅಂತ ಕೊಟ್ಟು ಅವ್ರಿಗೆ ಸಹಾಯಧಾನ ಅಂತ ಮಾಡಿದ್ದಾರೆ. ನಮ್ಮ ಜನಾಂಗದವ್ರಿಗೂ ಯಾರಿಗೂ ಅಷ್ಟಾಗಿ ಇದನ್ನ ಬಂದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಹೇಳ್ತಾ ಇದ್ದಾರೆ ನಮ್ಗೆ ಯಾವುದು ಏನು ಬಂದಿಲ್ಲ ಅಂತ. ಹಂಗಾಗಿ ಸರ್ಕಾರದವರು ನಮ್ಮ ಜನಾಂಗದವ್ರಿಗೆ ಗುರುತಿಸಿ ಕುಂಬಾರಿಕೆ ಕೆಲಸ ಮಾಡೋಂತ ಗಣಪತಿ ಗೌರಿ ಗಣಪತಿ ತಯಾರಕರಿಗೆ ಗುರುತಿಸಿ ಅವ್ರ ಕೈಲಾದದ್ದು ಸಹಾಯ ಮಾಡ್ತು ಅಂದ್ರೆ ಬಹಳ ಉಪಕಾರ ಮಾಡ್ದಂಗೆ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಸರ್? ನಾವು ಸುಮಾರು ಒಂದು 35 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಈ ಕಲೆ ಅದೇ ನಿಮ್ದು ಯಾವಾಗ ಬಂದ ತಂದೆಯವ್ರು ಮಾಡ್ತಾರೆ? ನಮ್ಮ ತಂದೆಯವ್ರು ಮಾಡ್ತಾ ಇದ್ರು. ಹಂಗಾಗಿ ಇದನ್ನ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆಯವರು ತಿಳ್ಕೊಂಡಾಗ 7 ವರ್ಷ ಆಯ್ತು. ಇವಾಗ ವರ್ಷದಲ್ಲಿ ಎಷ್ಟು ಮಾಡ್ತೀರ ಮಿನಿಮಮ್? ವರ್ಷ ಅಂದ್ರೆ ನಾವು ವರ್ಷದಲ್ಲಿ ಹಬ್ಬ 4 ತಿಂಗಳು ಅಂತ ನಾವು ತಯಾರು ಮಾಡೋದಿದ್ದು. ಆ 4 ತಿಂಗಳಲ್ಲಿ ಒಂದು 400-500 ಗಣಪತಿ ಚಿಕ್ಕದಿಂದ ಒಂದಡಿಯಿಂದ ಹಿಡಿದು ಒಂದು 3 ಗಣಪತಿ ಗಂಟ 3.5-4 ಅಡಿ ಗಂಟ ಮಾಡ್ತೀವಿ ಒಂದಡಿಯಿಂದ. ಅದು ಎಲ್ಲ ಸೈಜನು ಸೇಲ್ ಆಗ್ತಾ ಇತ್ತು. ಇಷ್ಟು ವರ್ಷ ಎಲ್ಲ ಬಂದು ತಗೊಂಡಿದ್ದಾರೆ. ನಮ್ದು ಪ್ಯೂರ್ ಸರಿ ಪರಿಸರ ಗಣಪತಿನೇ, ಪೂರ್ತಿ ಜೇಡಿ ಮಣ್ಣಲ್ಲಿ ಮಾಡೋಂಥ ಗಣಪತಿ. ಪ್ಲಾಸ್ಟರ್ ಪೈಸ್ ಆಗಲಿ ಪೇಪರ್ದಾಗಲಿ ಯಾವುದು ನಮ್ಮ ಹತ್ರ ಟಚ್ ಇಲ್ಲ. ನಾವು ಬರೀ ಜೇಡಿ ಮಣ್ಣಿನ ಗಣಪತಿ ಮಾಡ್ಕೊ ಬರೋದ್ರಿಂದ ನಮ್ಮ ಹತ್ರ ಕಸ್ಟಮರ್ಸ್ಗಳು ಹಂಗೆ ತುಂಬ ಇದ್ದಾರೆ. ನಾವು ಅವ್ರು ಬರೋ ಕಸ್ಟಮರ್ಸ್ಗಳಿಗೆ ನಾವು ಐಟಮ್ ಕೊಡೋಕ್ಕಾಗಲ್ಲ. ಆ ಥರ ನಮಗೆ ಕಸ್ಟಮರ್ಸ್ ಇದ್ದಾರೆ ಮುಂಚೆಯಿಂದನೂ. ಈ ಸರಿ ಈ ಥರ ಪ್ರಾಬ್ಲಮ್ ಆಗಿದ್ದರಿಂದ ಜನಗಳು ಯಾರು ಬಂದಿಲ್ಲ. ಹಂಗಾಗಿ ನಾವೂ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡಿರೋದ್ರಿಂದ ಈ ಅಲ್ಪ ಸ್ವಲ್ಪ ಜನ ಬಂದು ತಗೊಂಡು ಹೋಗ್ತಿದ್ದಾರೆ. ಅಂದರೆ ಇವತ್ತು ಸರ್ಕಾರದವರು ಆದೇಶ ನೀಡಿದ್ದಾರೆ, 2 ಅಡಿಯಿಂದ 6-4 ಅಡಿವರೆಗೂ ಕೂರಿಸ್ಬೋದು.
ಅಂತ. ಹೌದು, ಹಾಗಾಗಿ ಇವಾಗ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ತಗೊಳಕ್ಕೆ? ಈ ಸಡನ್ ಆಗಿ ಅಂದ್ರೆ ಅವಾಗ ಆಗಿರೋ ಪ್ರಾಬ್ಲಮ್ಗೆ ಇದಾಗಿ ಸುಮಾರು 4-5 ತಿಂಗಳು ಐಟ್ ಆಯ್ತಿದ್ದು ಪ್ರಾಬ್ಲಮ್ ಆಗಿರೋದ್ರಿಂದ ಜನಗಳನ್ನು ಇದು ಸರ್ಕಲ್ ಅಲ್ಲಿ ಕುಣಿಸ ಇದು ಅಂಟ್ರೋಗ ಇದ್ದಂಗೆ ಇದು ಬೆಳಕೊಂಡು ಹೋಯ್ತೈತೆ ಹೊರತು ಕಮ್ಮಿ ಅಂತ ಹೋಯ್ತಾರ. ಈ ಪ್ರಾಬ್ಲಮ್ ಇದೆಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದು ಡಾಕ್ಟರ್ಗಳಿಗೆ ಗೊತ್ತಿಲ್ಲ ಇದೆಲ್ಲಿಗೆ ಹೋಗಿ ನಿಲ್ತದೆ ಅಂತ. ಆ ಥರ ಇರೋದ್ರಿಂದ ನಮ್ಮ ಜನಾಂಗವರು ದೊಡ್ಡ ಮಾಡೋಕ್ಕೆ ಹೋಗಿಲ್ಲ. ಸರ್ಕಲ್ ಅಲ್ಲಿ ಕುಣಿಸೋ ಅಂತ ಐಟಮ್ಗಳಿಗೆ ಜನ ಗುಂಪು ಕಟ್ಕೊಂಡು ಪೂಜೆ ಪುಷ್ಕರ ಮಾಡೋದು ಮಟ್ಟೋದು ಪ್ರಸಾದ ಹಂಚೋದು ಇವೆಲ್ಲ ಮಾಡೋದ್ರಿಂದ ಇನ್ನೂ ತೊಂದರೆಗಳು ಆಯ್ತದೆ ಅಂದ್ಬಿಟ್ಟು ಅವರನ್ನು ಮಾಡಕ್ಕಿಲ್ಲ ಅಂದ್ಬಿಟ್ಟು ನಾವು ದೊಡ್ಡವ್ ಮಾಡಕ್ ಹೋಗ್ಲಿಲ್ಲ. ಆ ಟೈಮಲ್ಲಿ ಸರ್ಕಾರದವ್ರನ್ನು ಮಾಡಕ್ಕೆ ಅನುಮತಿ ಕೊಟ್ಟಿರ್ಲಿಲ್ಲ. ಈಗ ಹಬ್ಬ 3 ದಿವಸ ಅಂತ ಅದು ಕೊಟ್ರೆ ಒಂದು 10% ಮಾಡ್ಕೊಂಡಿರೋರು ಅಷ್ಟೇ ದೊಡ್ಡವು ನೋಡೋದ ಅಂತ. ಇನ್ 90% ಗಣಪತಿ ದೊಡ್ಡವ್ ಯಾರು ಮಾಡೇ ಇಲ್ಲ. ಈಗ ಅವ್ರಿಗೆ ಸಿಕ್ಕಾಬಿಟ್ಟು ಹೇಳಿ ಬಿದ್ದಿದೆ. ಈಗ ಸಡನ್ ಆಗಿ ಈ ತರ ಮಾಹಿತಿ ಕೊಡ್ತು ಅಂದಾಗ 3 ದಿವಸ ಹಬ್ಬ ಅಂತ ಮಾಹಿತಿ ಕೊಡ್ತು ಅಂದ್ರೆ ಅದು 3 ದಿವಸ ತಯಾರು ಮಾಡೋ ಅಂತ ಕೆಲಸ ಅಲ್ಲ. ಅದು ನಮ್ ಕೆಲಸ ಏನು ಅಂದ್ರೆ ಹಬ್ಬ 4 ತಿಂಗಳು ಅಂತ ಮಾಡೋ ಕೆಲಸ. ಒಂದು ಮೂರ್ತಿ ರೆಡಿ ಮಾಡ್ತೀನಿ ಅಂದ್ರೆ ಈ ಮೂರ್ತಿ ರೆಡಿ ಮಾಡ್ತೀನಿ ಅಂದ್ರೆ ಇದು ಡೈಯಿಂದ ತೆಗ್ದು ಮಣ್ಣು ಕಲಸಿ ಡೈಯಿಂದ ತೆಗ್ದು ಅದು ಫಿನಿಶಿಂಗ್ ಮಾಡಿ ಎಲ್ಲ ರೆಡಿ ಮಾಡೋ ಗಂಟ ಒಂದು ಗಣಪತಿಗೆ 3 ದಿವಸ ಇಂದ 4 ದಿವಸ ಬೇಕು ಒಂದ್ ಗಣಪತಿಗೆ. ಅಂದ್ರೆ ನಾವು ಒಂದೇ ಗಣಪತಿ ತಗೊಂಡ್ ಕುತ್ಕೊಳ್ಳಲ್ಲ. ಇಂಥ ಸೈಜು ಒಂದ್ 25 ಪೀಸ್ ತೆಗಿತೀವಿ ದಿವಸಕ್ಕೆ. ಒಂದ್ 25 ತೆಗೆದ್ರೆ ಮಾರ್ನಿಂಗ್ ಫಿನಿಶಿಂಗ್ ಮಾಡ್ತೀವಿ. ಇನ್ನೊಂದ್ 2 ದಿವಸ ಬಿಟ್ಕೊಂಡು ಅದು ಕೈ ಕಾಲೆಲ್ಲ ಅಟ್ಯಾಚ್ ಮಾಡ್ತೀವಿ. ಹಂಗಾಗಿ ಒಂದ್ 3-4 ದಿವಸಕ್ಕೆ ಒಂದ್ 25 ಗಣಪತಿ ರೆಡಿ ಆಗುತ್ತೆ. ಅಂತದ್ದು ನಾವು ದೊಡ್ಡ ದೊಡ್ಡ ಗಣಪತಿಗಳು ಮಾಡ್ತೀನಿ ಅಂದ್ರೆ ತುಂಬಾನೇ ಟೈಮ್ ತಗೋತದೆ. ಅದು ಹಬ್ಬ 3 ದಿವಸ ಅಂತ ಅವರು ಪರ್ಮಿಷನ್ ಕೊಟ್ರೆ ಖುಷಿ ಪಡ್ಬೋದು ಒಂದ್ ಕಡೆ ಹಬ್ಬ ಆಚರಿಸ್ಲಿ ಜನ ಅಂತ. ಅದೊಂದು ಬಿಟ್ರೆ ನಿಮ್ಗೆ ಕೆಲಸ ಮಾಡೋಂತ ಜನಗಳಿಗೆ ಫುಲ್ ಏಟ್ ಇದು ತುಂಬಾನೇ ಏಟ್ ಬಿದ್ದಿದೆ. ಮುಂಚಿತವಾಗಿ ಹೇಳ್ಬೇಕಾಯ್ತು. ಮುಂಚಿತವಾಗಿ ಹೇಳಿದ್ರೆ ನಾವು ಅದಕ್ಕೆ ಮಾಮೂಲಿ ಏನ್ ಮಾಡ್ಕೋತಿದ್ದು ಅದರಲ್ಲಿ ಸ್ವಲ್ಪನಾರು ಮಾಡ್ಕೊಂಡು ನಮ್ ಜೀವನಕ್ಕೊಂದು ದಾರಿ ಮಾಡ್ಕೋತಾ ಇದ್ದು. ಈಗ ಕೊನೆಯಲ್ಲಿ 3 ದಿವಸ 4 ದಿವಸ ಅಂತ ಅವರು ಸರ್ಕಾರದವ್ರು ಹೇಳಿರೋದ್ರಿಂದ ನಾವ್ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅನ್ನೋದು ನಮ್ಗೆ ಕೈಕಾಲೇ ಓಡ್ತಾ ಇಲ್ಲ. ನಮ್ಗೆ ಆತರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಈ ವರ್ಷ ನಿಮ್ಗೆ ತುಂಬಾ ಸಮಸ್ಯೆ ಆಗಿದೆ ಗಣಪತಿ. ತುಂಬಾನೇ ಸಮಸ್ಯೆ ಆಗಿದೆ ಇದು. ತುಂಬಾನೇ ಸಮಸ್ಯೆ ಹೇಳ್ಕೋಬಾರ್ದು ಅಷ್ಟು ಸಮಸ್ಯೆ ಆಗಿದೆ. ಯಾಕಂದ್ರೆ ಇದು ವ್ಯವಹಾರ ನಮ್ದು ಏನಂದ್ರೆ ಸಾಲ ಸೌಲಭ್ಯ ಮಾಡಿ ಮಾಡೋಂತ ನಮ್ದು ವ್ಯವಹಾರ ಇದು. ಹಂಗಾಗಿ ಈಗ ಕೊಡೋರ್ಗೆ ಏನ್ ಕೊಡೋದು ಯಾವಾರ ಯಾವ ತರ ಇದು ಸಾಲ ಸಾಲ ಹಿಂಗ್ ತಿಳಿಸೋದು ಅನ್ನೋದೇ ನಮ್ಗೆ ಚಿಂತೆ ಅದ್ಕೊಂಡ್ಬಿಟ್ಟಿದೆ. ಈ ವರ್ಷ 15 ದಿನಗಳ ಮುಂಚಿತವಾಗಿಯೇ ಮೈಸೂರಿಗೆ ಬಂದು ಗಣೇಶ ಮೂರ್ತಿಯನ್ನ ಮಾಡಲಾಗಿದೆ, ಗೌರಿ ಮೂರ್ತಿಗಳನ್ನ ಮಾಡಲಾಗುತ್ತದೆ. ಜೆಡಿ ಮಣ್ಣಿನ ಗಣಪತಿಗೆ ಹೆಚ್ಚು ಬೇಡಿಕೆ ಇದೆ. ಆದ್ದರಿಂದ ಮಂಡ್ಯ, ಚಾಮರಾಜನಗರ ಹಾಗೂ ಮೈಸೂರಿನ ಸುತ್ತಮುತ್ತಲಿನ ಗ್ರಾಹಕರು ಬಂದು ಮೂರ್ತಿಗಳನ್ನ ತೆಗೆದುಕೊಳ್ಳುತ್ತಾರೆ. ನಾವು ಯಾವುದೇ ರೀತಿಯ ಬಣ್ಣವನ್ನ ಬಳಸುವುದಿಲ್ಲ. ಕೆರೆ ಮಣ್ಣು ತಂದು ಗೌರಿ ಗಣೇಶ ಮೂರ್ತಿಗಳನ್ನ ಮಾಡಲಾಗುತ್ತದೆ ಅಂತ ತಿಳಿಸಿದ್ದಾರೆ.